ನಮಸ್ಕಾರ ಎಲ್ಲರಿಗೂ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಅಧ್ಯಯನ ರಸಾನುಭವ, ಈ ರಸಾನುಭವದ ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ರಸಾನುಭವ ಅಂದ ತಕ್ಷಣ ನಮಗೆ ನೆನಪಾಗೋದು ಭರತ. ಯಾಕೆಂದರೆ ಇಡೀ ಭಾರತೀಯ ಕಾವ್ಯಮೀಮಾಂಸೆಯೇ ಈ ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸುವುದರಲ್ಲಿ ತೊಡಕೊಂಡಿದೆ. ಆ ಪ್ರಸಿದ್ಧವಾದ ರಸಸೂತ್ರ ಯಾವುದು ಅಂದರೆ, ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದ ರಸ ನಿಷ್ಪತ್ತಿ. ಬಹಳಷ್ಟು ಸರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ರಸಸೂತ್ರವನ್ನು ಕೇಳಿದ್ದಾರೆ, ಮತ್ತು ವಿದ್ಯಾರ್ಥಿಗಳು ನಿಮಗೂ ಪರೀಕ್ಷೆ ಕೇಳ್ತಾ ಇರ್ತಾರೆ. ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದ ರಸ ನಿಷ್ಪತ್ತಿ ನೆನ್ಪಿಟ್ಕೋಬೇಕು ಕನ್ನಡದ ವಿದ್ಯಾರ್ಥಿಗಳು. ರಸ ಹೇಗೆ ಉಂಟಾಗ್ತದೆ ಅನ್ನೋದನ್ನು ಭರತ ಈ ಒಂದು ಸೂತ್ರದಲ್ಲಿ ಹೇಳಿದ್ದಾನೆ. ವಿಭಾವ ಅನುಭಾವಗಳು ಸಂಚಾರಿ ಭಾವಗಳ ಸಂಯೋಗದಿಂದ ರಸವು ನಿಷ್ಪತ್ತಿಯಾಗುತ್ತದೆ ಅಂತ ಹೇಳಿದ್ದಾನೆ ಭರತ. ಇದೇ ಅವನ ಪ್ರಸಿದ್ಧವಾದ ರಸಸೂತ್ರ. ಹಾಗಾದರೆ ನಾವು ವಿಭಾವ ಅಂದರೆ ಏನು, ಅನುಭಾವ ಅಂದರೆ ಏನು, ಸಂಚಾರಿ ಭಾವಗಳು ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ವಿಭಾವ ಅಂದರೆ ಮನುಷ್ಯನಲ್ಲಿ ಇರುವಂತಹ ಸ್ಥಾಯಿ ಭಾವವನ್ನು ಜಾಗೃತಗೊಳಿಸ್ತಕ್ಕಂತಹದ್ದು ಏನಿರ್ತದೆ ಅದು ವಿಭಾವ. ಮನುಷ್ಯನಲ್ಲಿ ಈಗಾಗಲೇ ಶಾಶ್ವತವಾದಂತಹ ಭಾವಗಳಿದ್ದಾವೆ, ಸ್ಥಿರವಾದ ಭಾವಗಳಿದ್ದಾವೆ, ಅವುಗಳನ್ನು ಸ್ಥಾಯಿ ಭಾವಗಳು ಅಂತೇಳಿ ಕರಿತೀವಿ. ಆ ಸ್ಥಾಯಿ ಭಾವಗಳಿಗೆ ಕಾರಣವಾಗಿರ್ತಕ್ಕಂಥವೇನಿರ್ತವೆ, ಅವು ವಿಭಾವಗಳು. ಹಾಗಾದರೆ ಈಗ ಸ್ಥಾಯಿ ಭಾವ ಅಂದರೆ ಏನು ಅಂತಲೂ ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ರಸಕ್ಕೆ ಬಂದುಬಿಡ್ಬೇಕು. ರಸಗಳು ಎಷ್ಟು, ಭರತ ಹೇಳಿರ್ತಕ್ಕಂಥ ರಸಗಳ ಸಂಖ್ಯೆ ಎಷ್ಟು, 8. ಭಾಳಷ್ಟು ಸಾರಿ ಪರೀಕ್ಷೆ ಕೇಳಿದ್ದಾರೆ. ಭರತ ಹೇಳಿರುವ ರಸಗಳ ಸಂಖ್ಯೆ 8. ಆನಂತರ ಒಂದು 9ನೆಯದಾಗಿ ಬಂದು ಮತ್ತೊಂದು ರಸ ಸೇರಿಕೊಂಡಿದೆ. ಹಾಗಾಗಿ ಅಭಿನವ ಗುಪ್ತ ಹೇಳಿರ್ತಕ್ಕಂಥದ್ದು ಟೋಟಲಾಗಿ ಈಗ ಅಭಿನವ ಭಾರತಿಯಲ್ಲಿ ಇರ್ತಕ್ಕಂತಹ ರಸಗಳ ಸಂಖ್ಯೆ ಎಷ್ಟು ಅಂದರೆ 9 ರಸಗಳು. ಶಾಂತಿ ರಸವನ್ನು ಕೊನೆಯದಾಗಿ ತಂದು ಸೇರಿಸಲಾಗಿದೆ. ಹಾಗಾದರೆ ಈ ರಸಗಳಿಗೆ ಒಂದೊಂದು ರಸಕ್ಕೂ ಒಂದೊಂದು ಸ್ಥಾಯಿ ಭಾವ ಇರ್ತದೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಶೃಂಗಾರ ಅಂದರೆ ಅದರ ಸ್ಥಾಯಿ ಭಾವ ರತಿ. ಶೃಂಗಾರದ ಸ್ಥಾಯಿ ಭಾವ ಯಾವುದು? ರತಿ. ಈ ರತಿ ಜಾಗೃತಗೊಳ್ಳೋದಕ್ಕೆ ಕಾರಣ ಯಾವುದು ಅಂದರೆ ವಿಭಾವ. ಅಂದರೆ ಸ್ಥಾಯಿ ಭಾವಕ್ಕೆ ಕಾರಣವಾಗ್ತಕ್ಕಂಥದ್ದನ್ನು ವಿಭಾವ ಅಂತ ಹೇಳಿ ಕರಿತೀವಿ. ಆ ವಿಭಾವದ ಕಾರ್ಯ ನಡೀತದಲ್ಲ ಅದು ಅನುಭಾವ. ಅನಂತರ ಅಲ್ಲಿ ಹಲವಾರು ಸಂಚಾರಿ ಭಾವಗಳಿರ್ತವೆ. ಸಂಚಾರಿ ಭಾವಗಳು 33 ಅಂತ ಹೇಳಿ, ಆ ವ್ಯಭಿಚಾರಿ ಅಂದರೆ ಸಂಚಾರಿ ಅಂತ, ಆ ಸಂಚಾರಿ ಭಾವಗಳು 33 ಅಂತ ಹೇಳಿ ಭರತ ಹೇಳಿದ್ದಾನೆ. ಈ 33 ಸಂಚಾರಿ ಭಾವಗಳನ್ನು ತಿಳಿದುಕೊಳ್ಳುವ ಮೊದಲು ವಿಭಾವದಲ್ಲಿ ಎರಡು ಭಾಗಗಳಿದ್ದಾವೆ, ಎರಡು ವಿಧಗಳಿದ್ದಾವೆ, ಭಾಗ ಅಲ್ಲ ವಿಧ. ಆ ವಿಧಗಳು ಯಾವುವು ಅನ್ನೋದನ್ನು ಕೂಡ ತಿಳ್ಕೋಣ. ವಿಭಾವದಲ್ಲಿ ಇರುವ ಎರಡು ವಿಧಗಳು ಅಂದರೆ, ಒಂದು ಆಲಂಬನ ವಿಭಾವ, ಮತ್ತೊಂದು ಉದ್ದೀಪನ ವಿಭಾವ. ಇದನ್ನು ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಉದಾಹರಣೆಯ ಮೂಲಕ ಹೇಳೋಣ. ದುಷ್ಯಂತ ಶಕುಂತಲೆಯ ಉದಾಹರಣೆ. ಶಕುಂತಲೆಯನ್ನು ದುಷ್ಯಂತ ಕಾಡಿನಲ್ಲಿ ನೋಡ್ತಾನೆ. ನೋಡ್ದ
ಅವಳನ್ನು ನೋಡ್ದ. ಅವಳು ಇದ್ದಾಳಲ್ಲ, ಅವಳು ವಿಭಾವ. ಎಂತಹ ವಿಭಾವ ಅಂದರೆ, ಶಕುಂತಲೆ ದುಷ್ಯಂತನಿಗೆ ಅಥವಾ ದುಷ್ಯಂತ ಶಕುಂತಲೆಗೆ ಎಂತಹ ವಿಭಾವ ಅಂದರೆ ಆಲಂಬನ ವಿಭಾವ. ಅವಳನ್ನು ಅವನು ನೋಡಿದ್ದರಿಂದಲೇ ಅವನಲ್ಲಿದ್ದ ರತಿ ಜಾಗೃತವಾಯಿತು. ಆಲಂಬನ ವಿಭಾವ. ಸರಿ, ಅವನು ಎಲ್ಲಿ ನೋಡ್ದ? ಆ ಉದ್ಯಾನದಲ್ಲಿ, ಆ ಕಾಡಿನಲ್ಲಿ, ಆ ಪ್ರಶಾಂತವಾದ ಸ್ಥಳದಲ್ಲಿ, ಆ ಪ್ರಶಾಂತವಾದ ವಾತಾವರಣ, ಆ ಉದ್ಯಾನವನ, ಇವೆಲ್ಲವೂ ಉದ್ದೀಪನಾ ವಿಭಾವಗಳು. ಅವನಲ್ಲಿರ್ತಕ್ಕಂತಹ ಆ ರತಿ ಎನ್ನುವ ಸ್ಥಾಯಿ ಭಾವವನ್ನು ಉದ್ದೀಪನಗೊಳಿಸ್ತವೆ, ಅದರಿಂದನೇ ಹೆಚ್ಚು ಮಾಡ್ತವೆ, ಅದರಿಂದನೇ ಅವು ಉದ್ದೀಪನಾ ವಿಭಾವಗಳು. ಈಗ ವಿಭಾವ ಅಂದರೆ ಗೊತ್ತಾಯಿತು ಅನಿಸುತ್ತೆ. ಸ್ಥಾಯಿ ಭಾವಕ್ಕೆ ಕಾರಣಗಳಿರ್ತವಲ್ಲ, ಅವಿಭಾವಗಳು. ಸ್ಥಾಯಿ ಭಾವ ಜಾಗೃತವಾಗುವುದಕ್ಕೆ ಕಾರಣಗಳೇ ವಿಭಾವಗಳು, ಅದರ ಕಾರ್ಯ ಅನುಭಾವ. ಅವನು ನೋಡದ, ನೋಡಿದ ನಂತರ ಅವನು ಏನು ಮಾಡ್ತಾನೆ ಮುಂದೆ, ಅವನ ಕಾರ್ಯ ಏನು? ಅವಳ ಕಡೆ ಹೀಗೆ ನೋಡೋದು ಅಲ್ವಾ, ಹತ್ತಿರ ಹೋಗೋದು, ಮಾತಾಡಿಸೋದಕ್ಕೆ ಪ್ರಯತ್ನ ಪಡೋದು, ಇವೆಲ್ಲ ಅನುಭಾವಗಳು. ಸಂಚಾರಿ ಭಾವಗಳು 33 ಇದೆ. ಅದರಲ್ಲಿ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಒಂಥರ ಮೋಹ, ನಾಚಿಕೆ, ಇವೆಲ್ಲ ಬಂದು ಹೋಗ್ಬಿಡ್ತಾವೆ. ಈ ಭಾವಗಳು ಸಂಚಾರಿ ಭಾವಗಳಿವು. ಅನುಭಾವಗಳು ಅಂದರೆ ಕಾರ್ಯಗಳು. ಇಲ್ಲಿ ಸಂಚಾರಿ ಭಾವಗಳು ಅಂದಾಗ ಅವು 33 ಇದ್ದಾವೆ. ಅವುಗಳನ್ನು ಹೇಳ್ತೀನಿ, ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ನಿಮಗೆ ನೆನಪಿದ್ರೆ ಸಾಕು ಅನಿಸುತ್ತೆ, ಬರ್ಕೊಂಡಿದ್ರೆ ಒಳ್ಳೆಯದು. ನಿರ್ವೇದ, ಗ್ಲಾನಿ, ಶಂಕೆ, ಅಸೂಯೆ, ಮದ, ಶ್ರಮ, ಆಲಸ್ಯ, ಚಿಂತೆ, ದೈನ್ಯ, ಮೋಹ, ಸ್ಮೃತಿ, ಧೃತಿ, ನಾಚಿಕೆ, ಚಾಪಲ್ಯ, ಹರ್ಷ, ಆವೇಗ, ಆವೇಗ ಅಂದರೆ ಗಡಿಬಿಡಿ, ಜಡತೆ, ಜಡತೆ 17ನೇದು ಹೇಳ್ತಾ ಇದ್ದೀನಿ, ಜಡತೆ. ಜಡತೆ ಅಂದರೆ ಏನು ನೋಡಿದ ತಕ್ಷಣ ಹಾಗೆ ಸ್ಟನ್ನಾಗಿ ನಿಂತ್ಕೊಂಡು. ಪರವಶತೆ ಅಂತ ಹೇಳಿ ಕರಿಬೋದು ಅದನ್ನು, ಪರವಶತೆ. ನೀವು ಪರವಶವಾದೇನು ನೆನಪಿಸ್ಕೊಳ್ಬೋದು ಸಿನಿಮಾದ ಗೀತೆ. ಸೊ 17ನೇದು ಅದು ಜಡತೆ. ಗರ್ವಂ ಗರ್ವ, ವಿಷಾದ, ಔತ್ಸುಕ್ಯ ಅಂದರೆ ಆತುರ, ಅರ್ಜೆಂಟ್, ಔತ್ಸುಕ್ಯ. ನಿದ್ರೆ, ನಿದ್ರೆ ಅಂದರೆ ಪೂರ್ತಿ ನಿದ್ದೆ ಅನ್ನೋದಕ್ಕಿಂತ ಇದು ಆಕಳಿಗೆ ಜೋಂಪು ಇದಿರ್ತಲ್ಲ ಇದು ನಿದ್ರೆ. ಅಪಸ್ಮಾರ ಅಂದರೆ, ಅಪಸ್ಮಾರ ಅಂದರೆ ಅವೇಶ ಬರ್ತಕ್ಕಂಥದ್ದು. ಸುಪ್ತ ಅಂದರೆ ಈ ಸುಪ್ತ ಇದೆಯಲ್ಲ, ಇದು ನಿದ್ರೆಯ ಗಾಢಾವಸ್ಥೆ ಅಂಥೇಳಿ ಹೇಳ್ತಾರೆ ಇದನ್ನು. ವಿಬೋಧ, ವಿಬೋಧ, ವಿಬೋಧ ಅಂದರೆ ನಿದ್ರೆಯಿಂದ ಎಚ್ಚರಗೊಳ್ತಕ್ಕಂಥದ್ದು. ಅಮರ್ಷ ಅಂದರೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಬಯಕೆ ಇರುತ್ತಲ್ಲ ಅದು ಅಮರ್ಷ. ಅವಹಿತ ಅಂದರೆ ನಾಚಿಕೆ, ಭಯ, ಇಂಥ ಮುಂತಾದವುಗಳನ್ನು ಹೇಳ್ತಕ್ಕ ಮೆರೆಸ್ತಕ್ಕಂಥದ್ದು ಏನಿರುತ್ತೆ ಅದು. ಅವಹಿತ ಉಗ್ರತೆ, ತೀಕ್ರೌರ್ಯ, ಉಗ್ರತೆ. ಮತಿ, ಮತಿ ಒಂದು ನಿರ್ಧಾರ, ಮತಿಯಿಂದ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಇರುತ್ತಲ್ಲ ಅದು. ಉನ್ಮಾದ ವ್ಯಾಧಿ, ಜ್ವರ ಬರೋದು, ಅವು ಇವು ಇದು ವ್ಯಾಧಿಗಳು, ಇವು ಕಾಯಿಲೆಗಳು. ಮರಣ ಇದು, ಮರಣ ಅಂದರೆ ಸಾವು ಆಗ್ಬೋದು ಅಥವಾ ಸಾವಿನತ್ತ ಹೋಗುವಂತಹ ಸ್ಥಿತಿಯೂ ಕೂಡ ಆಗ್ಬೋದು. ತ್ರಾಸ, ತ್ರಾಸ ಅಂದರೆ ಈ ತ್ರಾಸಾತ್ರಿ ಅಂತಾರೆ. ಸೊ ಬೆದರುವುದು, ಅದು
ಬೆದರುವುದು ಕೂಡ ಇಲ್ಲಿ ತ್ರಾಸ ಅನ್ನೋದಕ್ಕೆ ಬೆದರುವುದು ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಕಷ್ಟನೂ ಆಗಬಹುದು ಅದು. ಜೊತೆಗೆ ಇನ್ನೊಂದು ವಿತರ್ಕ, ವಿತರ್ಕ ಅಂದರೆ ಹೀಗೋ ಹಾಗೋ ಹೆಂಗೆ ಮಾಡೋದು ಅಂತ ವಿಚಾರ ಮಾಡೋದು, ಹೇಳೋಣ ಬೇಡವೋ, ಈ ಥರ ಸಂಚಾರಿ ಭಾವಗಳು ಬಂದು 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 ಹೋಗ್ಬಿಡ್ತವೆ. ಸೊ ವಿಭಾವ, ಅನುಭಾವ, ಸಂಚಾರಿ ಭಾವ ಇವುಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುತ್ತದೆ ಅಂಥೇಳಿ ಭರತ ಹೇಳಿದ್ದಾನೆ. ಇದನ್ನೇ ನಮ್ಮ ಎಲ್ಲ ಮೀಮಾಂಸಕರು, ಬಹಳಷ್ಟು ಮೀಮಾಂಸಕರು ಚರ್ಚೆ ಮಾಡಿರ್ತಕ್ಕಂಥದ್ದು, ಹೇಗೆ ರಸ ನಿಷ್ಪತ್ತಿಯಾಗುತ್ತೆ ಅದನ್ನು ಈ ತರಗತಿಯಲ್ಲಿ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಸೊ ವಿಭಾವ, ಅನುಭಾವ ಮತ್ತು ಸಂಚಾರಿ ಭಾವ ಅಂದರೆ ಏನು ಅಂಥೇಳಿ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಬಹಳ ಒಂದು ಚಿಕ್ಕ ಅವಧಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ನಾನಾದ್ರೂ. ಈಗ ನಾವು ಮುಂದುವರೆದು ನೋಡೋದಾದರೆ ಭರತನ ರಸಸೂತ್ರದಲ್ಲಿ ಎಲ್ಲಿಯೂ ಸ್ಥಾಯಿ ಭಾವ ಕಂಡು ಬಂದಿಲ್ಲ, ಎಲ್ಲೂ ಇಲ್ಲ ಭರತನ ರಸಸೂತ್ರದಲ್ಲಿ ಸ್ಥಾಯಿ ಭಾವವೇ ಇಲ್ಲ. ಆದರೆ ವಿವರಣೆ ಎಲ್ಲಿ ಕಂಡು ಬಂದಿದೆ? ಪ್ರಶ್ನೆ ಒಂದು ಕೇಳ್ಬೋದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಭರತನ ರಸಸೂತ್ರದಲ್ಲಿ ಇದು ಕಂಡು ಬಂದಿಲ್ಲ ಅಂತೇಳಿ, ಸ್ಥಾಯಿ ಭಾವ, ಸಂಚಾರಿ ಭಾವ, ವಿಭಾವ, ಅನುಭಾವ ಅಂತ ಕೊಡ್ತಾರೆ. ಆವಾಗ ಸ್ಥಾಯಿ ಭಾವ ಅನ್ನೋದನ್ನು ಬರೀಬೇಕು. ಈ ಕಂಡು ಬಂದಿಲ್ಲದೇ ಇರತಕ್ಕಂತಹ ಈ ಸ್ಥಾಯಿ ಭಾವವನ್ನು ಏನು ಮಾಡ್ಕೊಳ್ಬೇಕು ಅಂದರೆ ಆದ್ಯಹಾರ ಮಾಡ್ಕೊಳ್ಳಿ ಅಲ್ಲಿ. ಇಲ್ಲ ಅಂದರೆ ನೀವು ಆದ್ಯಹಾರ ಮಾಡ್ಕೊಳ್ಳಿ ಅಂದರೆ ಇದೆ ಅಂತ ತಿಳ್ಕೊಳ್ಳಿ ಅಂತೇಳಿ ಲೊಲ್ಲಟ ಹೇಳ್ತಾನೆ. ಭರತನ ರಸಸೂತ್ರವನ್ನು ನೆನಪು ಮಾಡ್ಕೊಳ್ಳಿ, ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದ ರಸ ನಿಷ್ಪತ್ತಿ. ಇವನು ಈ ರಸ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದಕ್ಕೆ ಭರತ ಹೇಳಿರ್ತಕ್ಕಂಥದ್ದು ನೋಡಿ, ಹೇಗೆ ಬೆಲ್ಲ ಮೊದಲಾದ ಪದಾರ್ಥಗಳು, ದ್ರವ್ಯಗಳು ಸೇರಿ ಪಾನಕ ಆಗುತ್ತಲ್ಲ, ಈ ಮಸಾಲೆ ಪದಾರ್ಥಗಳು ಅವೆಲ್ಲ ಸೇರಿ ಪಾನಕ ಮಾಡ್ತಾರೆ, ಹಾಗೆ ವಿಭಾವ, ಅನುಭಾವ, ವ್ಯಭಿಚಾರಿ ಭಾವಗಳು ಎಲ್ಲವೂ ಸೇರಿ ಒಂದು ರಸ ಅನ್ನುವುದರ ಅನುಭವ ಆಗ್ತದೆ ಅಂಥೇಳಿ ಭರತ ಹೇಳಿದ್ದಾನೆ. ಎಲ್ರಿಗೂ ರಸ ಅನುಭವ ಆಗೋದಿಲ್ಲ, ರಸಿಕರಿಗೆ ರಸ ಅನುಭವ ಆಗ್ತದೆ ಅನ್ನೋದು ಕೂಡ ಬಹಳ ಮುಖ್ಯ. ಇನ್ನು ಮುಂದುವರೆದು ನಾವು ನೋಡೋದಾದರೆ ಅಭಿನವ ಭಾರತೆಯಲ್ಲಿ ಅಭಿನವ ಗುಪ್ತನು, ಭಟ್ಟಲೊಲಟ, ಶಶಂಕುಕ, ಭಟ್ಟನಾಯಕ ಇವರ ಅಭಿಪ್ರಾಯಗಳನ್ನು ಪ್ರಸ್ತಾಪಿಸ್ತಾನೆ. ಅಭಿನವ ಭಾರತಿ, ಅಭಿನವ ಗುಪ್ತನ ಅಭಿನವ ಭಾರತಿ ಅನ್ನೋ ಗ್ರಂಥ ಏನಾದರೂ ನಮಗೆ ಸಿಗದೆ ಹೋಗಿದರೆ ಈ ರಸದ ವಿಶ್ಲೇಷಣೆ ಮಾಡೋದು ತುಂಬ ಕಷ್ಟವಾಗ್ತಾ ಇತ್ತು. ಯಾಕಂದರೆ ಭಟ್ಟಲಲ್ಲಟ, ಶಶಂಕುಕ, ಭಟ್ಟನಾಯಕ ಇವರ ಯಾರ ಕೃತಿಗಳು ನಮಗೆ ಸಿಕ್ಕಿಲ್ಲ. ಆದರೆ ಇವರು ಹೇಳಿರ್ತಕ್ಕಂತಹ ವಿಚಾರವನ್ನು ಏನು ಮಾಡಿದ್ದಾನೆ ಅಭಿನವ ಗುಪ್ತ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ ಅಭಿನವ ಭಾರತಿಯಲ್ಲಿ. ಭಟ್ಟಲಲ್ಲಟ ಏನು ಹೇಳ್ತಾನೆ, ನಾನು ಆವಾಗಲೇ ಇವೊಂದೊಂದು ಮಾತು ಹೇಳಿದೆ, ಏನು ವಿಭವಾನುಭಾವ ವಿಚಾರಿ ಸಂಯೋಗ ರಸ ನಿಷ್ಪತ್ತಿ ಎನ್ನುವ ಭರತನ ರಸಸೂತ್ರದಲ್ಲಿ ಸ್ಥಾಯಿ ಭಾವ ಇಲ್ಲ, ಆದರೆ ಅದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು ಅಂಥೇಳಿ ಹೇಳಿದ್ದಾನೆ ಅಂತೇಳಿ. ಈ ವಿಚಾರ ನಮ್ಗೆ ಎಲ್ಲಿ ಸಿಕ್ತು? ಅಭಿನವ ಭಾರತಿಯಲ್ಲಿ ಸಿಕ್ತು. ಶಶಂಕುಕ ಏನು ಹೇಳಿದ್ದಾನೆ ಅದೆಲ್ಲಿ ಸಿಗುತ್ತೆ? ಅಭಿನವ ಭಾರತಿ. ಭಟ್ಟನಾಯಕನ ವಿಚಾರಗಳು ಅಭಿನವ ಭಾರತಿಯಲ್ಲಿ. ಹೀಗೆ ಅಭಿನವ ಭಾರತಿಯಲ್ಲಿ ಇವನು ಹೇಳದೆ ಹೋಗಿದ್ದರೆ ನಮಗೆ ಯಾವ ವಿಚಾರಗಳು ಸಿಗ್ತಾ ಇರಲಿಲ್ಲ. ಇಲ್ಲಿ ಭಟ್ಟಲೊಲಟನ ವಾದವನ್ನು ಶಶಂಕುಕ ಕಂಡಿಸ್ತಾನೆ, ಶಶಂಕುಕನನ್ನು ಭಟ್ಟನಾಯಕ ಕಂಡಿಸ್ತಾನೆ, ಹಾಗೆ ಶಶಂಕುಕನನ್ನು ಭಟ್ಟತೌತನು ಕಂಡಿಸ್ತಾನೆ. ಇವರು ಒಬ್ಬರಿಗೊಬ್ಬರು ಖಂಡಿಸ್ತಾ ತಮ್ಮ ವಿಚಾರಗಳನ್ನು ಹೇಳ್ತಾ ಹೋಗಿದ್ದಾರೆ. ಶಶಂಕುಕನನ್ನು ಭಟ್ಟತೌತನು ಖಂಡಿಸಿದ್ದಾನೆ ಅಂಥೇಳಿ ಅಭಿನವ ಭಾರತಿಯಲ್ಲಿ ಹೇಳಿದ್ದಾನೆ ಭಟ್ಟತೌತನ ಶಿಷ್ಯ ಅಭಿನವ ಗುಪ್ತ. ಆದರೆ ಆ ಭಟ್ಟತೌತನ ವಿಚಾರಗಳೇನೇನು ಅನ್ನೋದನ್ನು ಇವನು ಪ್ರಸ್ತಾಪ ಮಾಡಿಲ್ಲ.
ಅಷ್ಟ ಈ ಅಭಿನವ ಗುಪ್ತನ ಅಭಿನವ ಭಾರತಿಯಲ್ಲಿ ನಮಗೆ ಸಂಪೂರ್ಣ ವಿಚಾರ ಸಿಗ್ತಾ ಹೋಗೋದಿಲ್ಲ, ಸ್ವಲ್ಪ ಸ್ವಲ್ಪ ವಿಷಯಗಳು ಸಿಗ್ತವೆ. ಅಷ್ಟಾದರೂ ಸಿಕ್ಕಿರುವುದು ಭಾರತೀಯ ಕಾವ್ಯ ಮೀಮಾಂಸೆಗೆ ಎಷ್ಟೋ ಉಪಕಾರವಾಗಿದೆ, ಇಲ್ಲ ಅಂತಿದ್ರೆ ಭಾಳ ಕಷ್ಟ ಆಗಿರೋದು. ಮತ್ತು ಈ ಅಧ್ಯಾಯದಲ್ಲೂ ಕೂಡ ನಿಮಗೆ ಇಟ್ಟಿರ್ತಕ್ಕಂಥ ಅಧ್ಯಾಯದಲ್ಲಿ ತೀನಂಶ್ರೀಯವರು ತಮ್ಮ ವಿವರಣೆಗಳಲ್ಲಿ ಏನನ್ನೂ ಕೊಡೋದಕ್ಕೆ ಹೋಗೋದಿಲ್ಲ. ರಸಾನುಭವಕ್ಕೆ ಏನು ಭಾರತೀಯ ಕಾವ್ಯ ಮೀಮಾಂಸಕರು ಹೇಳಿದ್ದಾರೆ ಅವರ ಪ್ರಕಾರ ಏನು ರಸಾನುಭವ ಅಂದರೆ ಏನು ಅನ್ನೋದನ್ನು ಅಷ್ಟನ್ನು ಹೇಳ್ತಾ ಹೋಗಿದೆ. ಅದು ಸ್ಪಷ್ಟವಾಗಿ ಹೇಳ್ತಾರೆ ಕೂಡ ಅವರು ತಮ್ಮ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯಲ್ಲಿ. ಇನ್ನು ಈ ರಸಾನುಭವ ಅಂತಕ್ಕಂಥದ್ದು ಯಾರಿಗಾಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಚರ್ಚೆ. ಯಾರ್ಯಾರಿಗಾಗುತ್ತೆ ರಸಾನುಭವ? ಅನುಕಾರ್ಯನಿಗಾಗುತ್ತೋ, ಅನುಕರ್ತನಿಗಾಗುತ್ತೋ, ಸಾಮಾಜಿಕನಿಗಾಗುತ್ತೋ? ಅನುಕಾರ್ಯ ಅಂದರೆ ಯಾರು ಅನ್ನೋದು ತಿಳ್ಕೊಬೇಕು. ಅನುಕಾರ್ಯ ಎಂದರೆ ಪಾತ್ರ, ಅವನು ಅನುಕಾರ್ಯ. ಉದಾಹರಣೆಗೆ ಶಾಕುಂತಲೆ ನಾಟಕವನ್ನು ಆಡ್ತಾ ಇದ್ದಾರಂದರೆ ಅಲ್ಲಿ ಬರ್ತಕ್ಕಂತಹ ದುಷ್ಯಂತ ಅದೊಂದು ಪಾತ್ರ, ಅವನು ಮೂಲ ಪಾತ್ರ ಅದು ದುಷ್ಯಂತ. ಅನುಕರ್ತ ಅಂದರೆ ಆ ದುಷ್ಯಂತನ ಪಾತ್ರವನ್ನು ಮಾಡ್ತಾನಲ್ಲ ನಟ, ಅವನು ಅನುಕರ್ತ. ಸಾಮಾಜಿಕ ಅಂದರೆ ಯಾರು ಅಂದರೆ ಅದನ್ನು ನೋಡ್ತಾನಲ್ಲ ಪ್ರೇಕ್ಷಕ, ಅವನು. ನನಗೊಂದು ಆಶ್ಚರ್ಯ, ಈ ರಸಾನುಭವದ ಕುರಿತು ಎಲ್ಲ ಈಗ ಮಾತಾಡಿದ್ದಾರೆ, ಅನುಕಾರ್ಯ, ಅನುಕರ್ತ, ಸಾಮಾಜಿಕ. ಇಲ್ಲಿ ಆ ನಾಟಕ ಬರೆದವನಿರ್ತಾನಲ್ಲ ನಾಟಕಕಾರ ಅಥವಾ ಕವಿ, ಅವನೆಲ್ಲೂ ಪ್ರಸ್ತಾಪವೇ ಆಗಲ್ಲ, ಅವನಿಗೆ ರಸಾನುಭವ ಆಗಲ್ವೇ ಅನ್ನುವ ಪ್ರಶ್ನೆಯೂ ಕೂಡ ನಮಗೆ ಹೇಳುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ರಸಾನುಭವದಲ್ಲಿ ನಮಗೆ ಚರ್ಚೆಗೊಳಪಟ್ಟ ವಿಷಯಗಳು ಅನುಕಾರ್ಯ, ಅನುಕರ್ತ ಮತ್ತು ಸಾಮಾಜಿಕ. ಯಾರ್ಯಾರಿಗೆ ರಸಾನುಭವ ಆಗ್ತದೆ ಅನ್ನುವ ವಿಚಾರ ಇಷ್ಟರಲ್ಲಿ ಬಹಳ ಮುಖ್ಯ. ಯಾರು ಅವನನ್ನು ಕುರಿತು ನಮ್ಮ ಮೀಮಾಂಸಕರು ಏನೇನು ಹೇಳಿದ್ದಾರೆ ಅನ್ನುವ ವಿಚಾರವನ್ನೇ ನಾವು ಚರ್ಚೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಾನೀಗ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ನೊಂದು, ಇದಕ್ಕೆ ನೀವು ಪರಾಮರ್ಶನ ಗ್ರಂಥಗಳನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಹಳ ಮುಖ್ಯವಾದ್ದು ಭಾರತೀಯ ಕಾವ್ಯಮೀಮಾಂಸೆಗೆ ಅಂದರೆ ದೀನಂಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ರಸಾನುಭವ. ಮತ್ತು ಬೇಕಾದರೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ತೋರಣಿಕ ಕಾವ್ಯಮೀಮಾಂಸೆಯನ್ನು ಓದಿ, ಹಾಗೆ ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕಗಳನ್ನು ಕೂಡ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.